ಸರ್ ಇಲ್ಲಿ ನೋಡಿ ರಾಜ್ಕುಮಾರ್ ಮನೆಗೂ ಕೊಟ್ಟು ಹೋಗ್ತಾ ಇತ್ತಿದ್ದು, ಅಂಬರೀಷ್ ಮನೆಗೂ ಹೋಗಿದೆ ಅಂದರೆ ಹೇಳಿದ್ದು. ನಮ್ಮ ವಿಧಾನಸೌಧದಲ್ಲಿ ಎಷ್ಟು ಇದ್ದಾರೆ ಗನ್ಮೆನ್ಸ್, ಅವರು ಸಹ ಬರ್ತಾರೆ, ಸಿ ಆರ್ ಅವರು ಬರ್ತಾರೆ, ಬಟ್ ಎಲ್ಲ ಅವ್ರು ಸೆಲೆಬ್ರಿಟಿ ಪ್ರಶ್ನೆ ಅಲ್ಲ, ಮಾಮೂಲಿ ಜನನು, ನಾವೇ ಮಾಮೂಲಿ ಜನದಿಂದನೇ ನಾವು ಮುಂದೆ ಬಂದಿರೋದಲ್ವಾ. 10 ರೂಪೀಸ್ ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ 15 ರೂಪಾಯಿ, ವಡೆ 6 ರೂಪಾಯಿ, ರೈಸ್ ಬಾತ್ 40 ರೂಪೀಸ್ ಪ್ಲಸ್ ವಡೆ ಬರ್ತದೆ. ಹಾಫ್ ರೈಸ್ 20 ರೂಪೀಸ್ ನೋಡಿ, ಆ ಪ್ರೈಸ್ ಇದು ನೋಡಿ, ಆ ಪ್ರೈಸ್ ಇದು 20 ರೂಪೀಸ್. ಇಲ್ಲ ಹೇಳ್ತಾರ, ನಾವು ಯೂಟ್ಯೂಬ್ಗೋಸ್ಕರ ನಾವು ತೋರಿಸ್ತಾ ಇಲ್ಲ, ನಮ್ಮ ಮಾಮೂಲಿ ನಮ್ಮ ಕೈ ನೋಡಿ, ಸೌಟ್ನ ನಾವು ಹಿಂಗೆ ಹೊಡಿಯಲ್ಲ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಆಂಟಿ ಹೋಟೆಲ್ ಅಂತ ಒಂದು ಫೇಮಸ್ ಆಗಿರೋ ಒಂದು ಅಂಗಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡೋಕ್ಕೋದ್ರೆ ನಿಮಗೆ ಬಿಸಿ ಬಿಸಿ ಇಡ್ಲಿ, ಕ್ಯಾರೆಟ್ ರೈಸ್ ಎಲ್ಲ ಸಿಗುತ್ತಂತೆ. ಸೊ ಲೋಕಲಿ ತುಂಬ ಪಾಪ್ಯುಲರ್ ಅಂತಲೇ ಹೇಳ್ತೀನಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ 9th ಕ್ರಾಸ್ ಚಾಮರಾಜಪೇಟೆ ನಿಯರ್ ಸಿರ್ಸಿ ಸರ್ಕಲ್. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇಂಕ್ಲೂಡ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಆಂಟಿ ಹೋಟೆಲ್ ಅಂತ ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿದ್ರೆ ಬಂಬಿಡದಂತೆ. 1997 ಇಂದ ನಡೆಸ್ತಾ ಇದ್ದಾರೆ ಇಡ್ಲಿ ಕ್ಯಾರೆಟ್ ರೈಸ್ಗೆ ಸಿಕ್ಕಾಪಟ್ಟೆ ಕ್ರೌಡು. ಸೊ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಸೊನಿ ಲೆಟ್ಸ್ ಗೋ. ಸಾವಿರದ 1997 ಆಂಟಿ ಹೋಟ್ಲ್ ಅಂದ್ರೆ ನಮ್ಮ ಅಕ್ಕ ಬಾವ ಅವರು ಅಂಗಡಿ ನಡೆಸ್ತಾ ಇದ್ದಿದ್ದು ಕೆಳಗೆ. ಫಸ್ಟ್ 3rd ಮೈನ್ ಅಲ್ಲಿ ಇತ್ತು, ಇವಾಗ ಕ್ಲೋಸ್ ಆಗಿದೆ ಅಂಗಡಿ. ಹಿಂಗೆ ನಿಮ್ಮಂತ ಸ್ಟೂಡೆಂಟ್ಸ್ಗಳು ಬಂದು ಆಂಟಿ ಆಂಟಿ ಅಂತ ಹೇಳ್ಬಿಟ್ಟು ಅದು ಈ ಸರ್ಕಲ್ ಆಂಟಿ ಹೋಟ್ಲ್ ಅಂತಾನೆ ಹೆಸರು ಬಂದ್ಬಿಡ್ತು. ಫೇಮಸ್ ಅವರು, ಕ್ರೆಡಿಟ್ ಕೊಡೋರು ಮತ್ತು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರ, ಮತ್ತು ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ರೈಸು ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಸೊ ಆ ರುಚಿ ಮತ್ತು ಶುಚಿ ಎರಡೂ ಇದ್ದಾಗ ಬರ್ತಾರೆ ಕಸ್ಟಮರ್. ಸೊ ಅದೇ ಆಗಿಂದ ಆಂಟಿನೇ ಇರೋರು, 7 ವರ್ಷ ಅವರೇ ಇದ್ದರು, ಇವಾಗೂ ಇರ್ತಾರೆ. ಬಟ್ ಅವ್ರು ಮಾರ್ನಿಂಗ್ ಬರ್ತಾರೆ, ನಾವು ಬಂದಮೇಲೆ ಅವರು ಹೋಗ್ತಾರೆ. ನಮ್ಮ ಬಾವ ಅವರೇ ಇಡ್ಲಿ ಹಾಕೋದು, ಹಾಂ, ಅವ್ರು ಬಿಟ್ಟರೆ ನಾವು ಅಷ್ಟೇ, ಇನ್ಯಾರು ಹಾಕಲ್ಲ ಇಡ್ಲಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸೇ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರು, ನಮ್ಮ ಅಕ್ಕ ನಮ್ಮ ಬಾವ ಅಷ್ಟೇ, ಇನ್ಯಾರು ಇಲ್ಲ. ವಡೆ ಎಲ್ಲ ಮನೆಯಿಂದ ಬರುತ್ತೆ, ನಾವು ಮಾಡ್ಕೊಂಡು ಬರ್ತೀವಿ. ಎಲ್ಲ ಫ್ಯಾಮಿಲಿನೇ, ಯಾರು ಇವರಿಲ್ಲ, ವರ್ಕರ್ಸ್ ಇಲ್ಲ, ಭಟ್ರೆ ಎಲ್ಲ ಯಾರು ಇಲ್ಲ, ಎಲ್ಲ ನಮ್ಮ ನಮ್ಮ ಅಕ್ಕ ಬಾವ ಅವರೇ. ಸರ್ ಹೇಳೋಕ್ಕಾಗಲ್ಲ ನೋಡಿ, ಮೊನ್ನೆ ನಮ್ಮ ಇವರು ಚಂದ್ರು ಅವ್ರು ಬಂದಿದ್ರು, ಅವರೂ ಅಷ್ಟೇ ನೋಡಿ ಬಂದು ಅವ್ರು ನೋಡಿ 4.5 ರೇಟಿಂಗ್ ಕೊಟ್ಟಿದ್ದಾರೆ. ಹಾಂ ನೋಡಿ, ಏನೇನು ತಿಂದಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅವರೇ, ನಾವೇನು ಕರಿಯೋದೇ ಇಲ್ಲ ಸರ್ ನೋಡಿ. ನೀವು ಪ್ರೀತಿ ವಿಶ್ವಾಸದಿಂದ ಬಂದರು, ಅವ್ರೂ ಇನ್ಸ್ಟಾಗ್ರಾಮ್ ನೋಡಿ, ಯೂಟ್ಯೂಬ್ ನೋಡಿ, ಮತ್ತೆ ರುಚಿ ನೋಡಿನೇ ಅವರೆಲ್ಲ ನಮ್ಗೆ ಕೊಟ್ಟಿದ್ರು. ಯಾಕೆಂದರೆ ರುಚಿ ಇರಬೇಕು, ಶುಚಿನೂ ಇರಬೇಕು, ತಿಂದಿದ್ದ ಆಹಾರ ಚೆನ್ನಾಗಿರ್ಬೇಕು ಅಲ್ವಾ. ಕ್ವಾಲಿಟಿನೂ ಇದೆ, ಚೆನ್ನಾಗಿರೋದೇ ಆಗ್ತೀವಲ್ಲ, ಅದರಿಂದ ಇಡ್ಲಿ ಎಲ್ಲ ಚೆನ್ನಾಗಿ ಬರೋದು ನೋಡಿ. ಈ ಥರ ಸಾಫ್ಟ್ನೆಸ್ ಬರುತ್ತೆ, ಚಿಕ್ಕ ಇಡ್ಲಿ ಇದೆ, ತಟ್ಟೆ ಇಡ್ಲಿ 10 ರೂಪೀಸ್ ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ 10 ರೂಪಾಯಿ, 15 ರೂಪಾಯಿ, ವಡೆ 6 ರೂಪಾಯಿ, ರೈಸ್ ಬಾತ್ 40 ರೂಪೀಸ್ ಪ್ಲಸ್ ವಡೆ ಬರ್ತದಕ್ಕೆ, ಹಾಫ್ ರೈಸ್ 20 ರೂಪೀಸ್, ಹೊಟ್ಟೆ ತುಂಬ ತುಂಬುತ್ತೆ, ಅದರಿಂದ ಕಸ್ಟಮರ್. ಸರ್ ಇಲ್ಲಿ ನೋಡಿ, ರಾಜ್ಕುಮಾರ್ ಮನೆಗೂ ಕೊಟ್ಟು ಹೋಗ್ತಾ ಇತ್ತಿದ್ದು, ಅಂಬರೀಷ್ ಮನೆಗೂ ಹೋಗಿದೆ ಅಂದರೆ ಹೇಳಿದ್ದು. ನಮ್ಮ ವಿಧಾನಸೌಧದಲ್ಲಿ ಎಷ್ಟು ಇದ್ದಾರೆ ಗನ್ಮೆನ್ಸ್, ಅವರು ಸಹ ಬರ್ತಾರೆ, ಸಿ ಆರ್ ಅವರು ಬರ್ತಾರೆ, ಬಟ್ ಎಲ್ಲ ಅವ್ರು ಸೆಲೆಬ್ರಿಟಿ ಪ್ರಶ್ನೆ ಅಲ್ಲ, ಮಾಮೂಲಿ ಜನನು, ನಾವೇ ಮಾಮೂಲಿ ಜನದಿಂದನೇ ನಾವು ಮುಂದೆ ಬಂದಿರೋದಲ್ವಾ. ಕಸ್ಟಮರ್ ಫಸ್ಟ್, ನಿಮ್ಮಂಥವ್ರು ಬಂದಿನೇ ರುಚಿ ನೋಡಿನೇ ಇನ್ನೊಬ್ರಿಗೆ ಹೇಳಿರೋದು, ಕರೆಕ್ಟಾ? ಅವರಿಂದ ಇನ್ನೊಬ್ರಿಗೆ ಹೋಗೋದು. ಇಡೀ ಎಷ್ಟು ನಮ್ಮ ಬೆಂಗಳೂರು, ಮೈಸೂರು ಎಲ್ಲ ಕಡೆಯೂ ಹೋಗಿದೆ ನಮ್ದು. ಇವಾಗ ನೋಡಿ, ಇವಾಗ ಜಸ್ಟ್ ಒಬ್ರು ನೆಲಮಂಗಲದಿಂದ ಬಂದರು, ಅವರು ಅದು ಹೇಳಿದ್ರು ಭಾಳ ಚೆನ್ನಾಗಿದೆ. ಇವಾಗ ಸೂರತ್ತಿಂದ ಒಬ್ರು ಬಂದರು, ಅವರು ತಿಂದರು, ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ಯಾಕೆ? ಕ್ವಾಲಿಟಿ ಮತ್ತು ಮೇಂಟೆನೆನ್ಸ್. ಚಿಕ್ಕ ಅಂಗಡಿ ನೀಟಾಗಿ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ ಹಾಕ್ತೀವಿ, ಕಸ್ಟಮರ್ ಅದರಿಂದ ಬರೋದು. ಕ್ವಾಂಟಿಟಿನೂ ಹಾಗೆ ಇರ್ತದೆ ನೋಡಿ. ಯಾರು ವರ್ಕರ್ ಬಾವಾನೇ 64 ಇಯರ್ಸ್, ಅವರೇ ಇಡ್ಲಿ ಹಾಕೋದು, ಅವ್ರು ಬಿಟ್ಟರೆ ನಾವು ಹಾಕ್ತೀವಿ. ಬಟ್ ಎಲ್ಲ ಅವರೇ ಜಾಸ್ತಿ ಮೇಂಟೈನ್ ಮಾಡೋದು. ರೈಸ್ ಅವರೇ ಮಾಡ್ತಾರೆ, ನಮ್ಮ ಅಕ್ಕನೂ ಮಾಡ್ತಾರೆ, ನೀವನೊಬ್ಬ ಹುಡುಗ ಇದ್ದಾನೆ. ಟೈಮಿಂಗ್ಸು 6:30 ಓಪನ್ ಆಗುತ್ತೆ, 5:30 ಹಾಕ್ತೀವಿ, 6:30 ರೆಡಿ ಇರುತ್ತೆ ಎಲ್ಲ. ಬಟ್ ಎಷ್ಟೊತ್ತಿಗೆ ಮುಗಿತದೆ ಹೇಳೋಕ್ಕಾಗಲ್ಲ, ಕಸ್ಟಮರ್ ಆನ್ ಡಿಪೆಂಡ್. 11 ಆಗ್ಬೋದು, 11:30 ಆಗ್ಬೋದು, 12 ಆಗ್ಬೋದು. ಸಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್, ಬೇಗ ಮುಗೀತದೆ. ಇಲ್ಲ ಇರುತ್ತೆ, 365 ಡೇಸ್ ಅಂಗಡಿ ಇದೆ. ಬಟ್ ಸಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಬೇಗ ಖಾಲಿ ಆಗುತ್ತೆ. ಹೀಗೆ ಯೂಟ್ಯೂಬ್ ನೋಡ್ತಾರೆ, ಬರ್ತಾರೆ, ಅಳುಬ್ರು ಇರ್ತಾರೆ, ಅವರಿಂದ ಪಾರ್ಸಲ್ ಬೇಗ ಹೋಗುತ್ತೆ. ಈವ್ನಿಂಗ್ ಇಲ್ಲ, ಓನ್ಲಿ ಮಾರ್ನಿಂಗ್ ಮಾತ್ರ, ಯಾಕಂದರೆ ಮಾರ್ನಿಂಗ್ ಇದೇ ಸಾಕಾಗಿರ್ಬೋದು ನಮಗೆ, ಒಂದೇ ಟೈಮ್ ಮಾಡೋದು. ಮೊದಲಿಂದನೂ ಅಷ್ಟೇ, 28 ಇಯರ್ಸಿಂದನೂ ಒಂದೇ ಟೈಮೆ, ಮಾರ್ನಿಂಗ್ ಒಂದೇ ಟೈಮ್. ನೋಡಿ ಆ ಪ್ರೈಸ್ ಇದು, ನೋಡಿ ಆ ಪ್ರೈಸ್ ಇದು, 20 ರೂಪೀಸ್. ಇಲ್ಲ ಹೇಳ್ತಾರ, ನಾವು ಯೂಟ್ಯೂಬ್ಗೋಸ್ಕರ ನಾವು ತೋರಿಸ್ತಾ ಇಲ್ಲ, ನಮ್ಮ ಮಾಮೂಲಿ ನಮ್ಮ ಕೈ ನೋಡಿ, ಸೌಟ್ನ ನಾವು ಹಿಂಗೆ ಹೊಡಿಯಲ್ಲ, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅದಕ್ಕೆ ಬರ್ತಾರೆ ಕಸ್ಟಮರ್. ಬಟ್ ತಿಂದಮೇಲೆ ಹೊಟ್ಟೆ ಕೆಡುತ್ತಿಲ್ಲ ಯಾವ್ರಿಗೂ, 10 ಜನ ಬರ್ತಾ ಇರ್ತಾರೆ ಕಸ್ಟಮರ್. ಸರ್ ರೈಸಲ್ಲಿ ನಮ್ದು ನೋಡಿ, ಒಂದೊಂದು ದಿನ ಒಂದೊಂದು ಮಾಡ್ತೀವಿ. ಈ ರೈಸ್ ಬಾತಲ್ಲಿ ಟೊಮೆಟೊ, ಗೀ ರೈಸು, ಟೊಮೆಟೊ ಬಾತು, ಕ್ಯಾಪ್ಸಿಕಮ್ ಕ್ಯಾಬೇಜ್ ರೈಸ್ ಮಾಡ್ತೀವಿ, ವಾಂಗಿ ಬಾತ್ ಮಾಡ್ತೀವಿ. ಸಂಡೇ ಮತ್ತು ವೆಡ್ನೆಸ್ಡೇ ಮಾಮೂಲಿ ವಾಂಗಿ ಬಾತು, ಟೊಮೆಟೊ ಬಾತು, ಮತ್ತು ಒಂದೊಂದು ದಿನ ಆ 7 ದಿನವೂ 7 ಬಾತ್ ಇರುತ್ತೆ. ಕ್ಯಾರೆಟ್ ರೈಸು ಚಿತ್ರಾನ್ನ ಒಂದಿನ, ಇದು ಫೇಮಸ್ಸೇ. ಯಾಕೆಂದರೆ
ಬೆಂಗಳೂರಲ್ಲಿ ಎಲ್ಲ ರೈಸ್ ಬಾತ್ ನೋಡಿದ್ದಾರೆ, ಕ್ಯಾರೆಟ್ ಬಾತ್ ನೋಡಲಿಲ್ಲ ಅಲ್ಲ. ಇದು ಕ್ಯಾರೆಟ್ ಬಾತ್ ಮಾತ್ರ ಸ್ಪೆಷಲ್, ಇದು ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ ನೋಡಿ. ಆವಾಗ ಇದು ಎಂಟಿ ಆಗ್ತಾ ಇದೆ, ಅದಕ್ಕೆ ಫಸ್ಟ್ ವಿಡಿಯೋ ಮಾಡಿ ಅಂದಿದ್ದು. ನಾಳೆ ಚಿತ್ರಾನ್ನ, ಮೊದಲು ಮೂರು ಮಾಡ್ತಾ ಇದ್ವಿ, ಚಿತ್ರಾನ್ನ ಕ್ಯಾರೆಟು ರೈಸ್ ಬಾತ್ ಇರೋದು. ಈ ಕೋವಿಡ್ ಆದಾಗಿಂದ ಎರಡು ಮಾಡ್ತಾ ಇದೀವಿ. ಅಡ್ರೆಸ್ಸು 9th Main ಈದ್ಗ ಮೈದಾನ್ ಡೌನು, 9th Main ಫಸ್ಟ್ ಕ್ರಾಸ್ ಸಿ ಸರ್ಕಲ್. ಆಂಟಿ ಹೋಟ್ಲ್ ಅಂದ್ರೆ ಗೂಗಲ್ ಅಲ್ಲಿ ಬರ್ತೀವಿ, ಇವಾಗ ಇವಾಗ ಮೊದಲು ಬರ್ತಾಯಿಲ್ಲ, ಇವಾಗ ಅಷ್ಟಗ್ರಾಮ ಅವರೆಲ್ಲ ಬಂದ್ಮೇಲೆ ಬಂದ್ಬಿಟ್ಟಿದೆ. 9th Cross ಫಸ್ಟ್ ಮೈನ್ ನಾ ದಾಮರಾಜಪೇಟ್ ಆಂಬೂರ್ ಬಿರೆ ಈದ್ಗ ಮೈದಾನ್ ಡೌನ್ ಅಂತ ಹೇಳಿ. ಇಲ್ಲಿ ಮೈಸೂರು ಗಾಡಿ ಹೋಗುತ್ತಲ್ಲ, ಮೈಸೂರು ಗಾಡಿ ಸ್ಟಾಪ್ ಇದೆ ಕಾರ್, ಅದು ಲ್ಯಾಂಡ್ ಮಾರ್ಕ್. ತಿಂಡಿ ನೋಡಿ, ತಿಂಡಿ ರುಚಿ ನೋಡಿ, ತಿಂಡಿ ರುಚಿ ನೋಡಿ. ನೀವು ನಿಮ್ಮಂತವ್ರನ್ನ ನೀವು ನಾವು ಬೇರೆಯವ್ರಿಗೆ ಬೆಳೆಸ್ತಾ ಇದ್ದೀರ, ನಾವು ಬೆಳೀತಾ ಇದ್ದೀವಿ ಅಲ್ಲ. ಸಣ್ಣವರು ನಿರಲಿ, ಯಾಕಂದ್ರೆ ಅವಾಗೆಲ್ಲ ಯೂಟ್ಯೂಬ್ ಇರ್ಲಿಲ್ಲ. ಗೈಸ್ ಇವಾಗ ಫಸ್ಟ್ ಟೈಮೇ ಕ್ಯಾರೆಟ್ ರೈಸ್ ತೊಗೊಂಡಿದ್ದೀವಿ. ಸೊ ಕ್ಯಾರೆಟ್ ರೈಸ್ ತುಂಬಾನೇ ಡಿಮ್ಯಾಂಡ್ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಫಸ್ಟ್ ತಗೊಂಡಿದ್ದೀವಿ. ಇದು ಆಫ್ ರೈಸ್, ಬಟ್ ಆಫ್ ರೈಸ್ ಇವ್ರ ಹತ್ರ ಫುಲ್ ರೈಸ್ ತರ ಸಿಗ್ತಾ ಇದೆ. ಇವ್ರು ಮೇ ಬಿ ಕ್ವಾರ್ಟರ್ ರೈಸ್ ಅಂತ ಅಂದ್ಬಿಟ್ಕೊಡ್ಬೇಕು ಅನ್ಸುತ್ತೆ. ಸೊ ಇಷ್ಟು ಈ ಚಟ್ನಿ ಇದೆಯಲ್ಲ, ಚಟ್ನಿ ಜೊತೆ ತಗೊಂಡು ಲೈಟ್ ಹಂಗೆ ಟೇಸ್ಟ್ ಮಾಡೋಣ. ಸೊ ಯೂಶ್ ಹುಡುಗರು ಜಾಸ್ತಿ ಕ್ಯಾರೆಟ್ಸ್ ಗೊತ್ತಾಗುತ್ತೆ ಆ ಚಾನ್ಸು. ಸೊ ಯಾ ಚೆನ್ನಾಗಿದೆ ಸೆಕ್ಷನ್, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯೂಶ್ವಲಿ ಕ್ಯಾರೆಟ್ ಹಲ್ವಾರ ತಿಂದಿದ್ವಿ, ಕ್ಯಾರೆಟ್ ರೈಸ್ ಅಂತ ಒಂದು ರೈಸ್ ಬಾತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿದೆ, ಮತ್ತು ಚಟ್ನಿ ಜೊತೆ ತಿನ್ನೋದಕ್ಕೆ ಒಂದು ಸ್ಪೈಸಿ ಬಟ್ಸು ಯೂಶ್ವಲಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೂಪರ್. ಇಡ್ಲಿ ತೊಗೊಂಡ್ಮೇಲೆ ರೈಸ್ ಬಾತ್ ತಗೋತಾ ಇದ್ದಾರೆ. ರೈಸ್ ಬಾತಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾರೆಟ್ ರೈಸು ತಗೋತಾರೆ, ಮತ್ತು ಯೂಶ್ವಲಿ ಡೈಲಿ ಚೇಂಜ್ ಆಗ್ತಿರುತ್ತಂತೆ. ಸೂಪರ್. ಇಲ್ಲೊಂದು ಮಿನಿ ವಡೆ ಇದೆ, ಸೊ ವಡೆನ ಟ್ರೈ ಮಾಡ್ತೀನಿ, ಪುಟಾಣಿ ವಡೆ. ವಾವ್, ಸೂಪರ್ ಗೈಸ್, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗೆ ಕ್ಯಾರೆಟ್ ರೈಸು. ಡೆಫಿನೆಟ್ಲಿ ನೀವು ಕೂಡ ಬಂದರೆ ಕ್ಯಾರೆಟ್ ರೈಸ್ ಟ್ರೈ ಮಾಡಿ ಅಂದರೆ ಟ್ರೈ ಮಾಡಿ. ಆಫ್ ತೊಗೊಳ್ಳಿ, ಆಫ್ ತೊಗೊಂಡೆ ಇಬ್ಬರು ಶೇರ್ ಮಾಡ್ಬೋದು ಅನ್ಸುತ್ತೆ, ಆ ಥರ ಇದೆ ಕ್ವಾಂಟಿಟಿ. ಬಟ್ ಇವಾಗ ನಾವು ರೈಸ್ ಬಾತಲ್ಲಿ ಟೊಮೆಟೊ ಬಾತ್ ತೊಗೊಂಡಿದ್ದೀವಿ. ಸೊ ಟೊಮೆಟೊ ಬಾತ್ನ ಹಂಗೆ ತೊಗೊಬಿಟ್ಟು ಟೇಸ್ಟ್ ಮಾಡೋಣ. ಯೂಶ್ವಲಿ ಚಟ್ನಿ ನೋಡೋಕ್ಕೋದ್ರೆ ಎಲ್ಲದಕ್ಕೆ ಇಟ್ಕೊಟ್ಬಿಡ್ತಾರೆ, ಲೈಟಾಗಿ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು. ಟೊಮೆಟೊಸ್ ನಿಮ್ಗೆ ಗೊತ್ತಾಗುತ್ತೆ, ಯೂಶ್ವಲಿ ಕ್ಯಾರೆಟ್ ರೈಸ್ ತೊಗೊಂಡ್ರೆ ಕ್ಯಾರೆಟ್ ಗೊತ್ತಾಗುತ್ತೆ, ಟೊಮೆಟೊ ರೈಸ್ ತೊಗೊಂಡ್ರೆ ಟೊಮೆಟೊ ಹಂಗೆ ಗೊತ್ತಾಗ್ತಿರೋದೆ. ವಾವ್, ಬೆಳಗ್ಗೆ ಬೆಳಗ್ಗೆ ವೆಜಿಟೇರಿಯನ್ ಅಂದರೆ ಈ ಥರ ಪವರ್ ಆಗೋದು ಅಂದರೆ ಖಂಡಿತ ಅಲ್ಲಿ ಬನ್ನಿ, ತುಂಬಾ ಸೂಪರ್ ಆಗಿರುತ್ತೆ. ರೈಸ್ ಬಾತು, ಟೊಮೆಟೊ ಬಾತು ಇವತ್ತಿನ ಸ್ಪೆಷಲು, ಡೈಲಿ ಚೇಂಜ್ ಆಗ್ತಿರುತ್ತೆ. ಸೊ ನೀವು ಬಂದಾಗ ಏನು ರೈಸ್ ಇತ್ತು ಅಂದ್ಬಿಟ್ಟು ಕಮೆಂಟ್ ಹೇಳಿ. ಬಟ್ ರಿಯಲಿ ಒಳ್ಳೆ ಕ್ವಾಲಿಟಿ, ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ತುಂಬಾ ಸೂಪರ್ ಆಗಿರುತ್ತೆ. ಚಟ್ನಿ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ, ಡೆಫಿನೆಟ್ಲಿ ಮಸ್ಟ್ ಟ್ರೈ. ಸೊ ಗೈಸ್, ಇವಾಗ ನಾವು ಇಡ್ಲಿ ತೊಗೊಂಡಿದ್ದೀವಿ. ಸೊ ಇಡ್ಲಿ ಅಂತೂ ಎರಡು ಇಡ್ಲಿ ಮತ್ತು ಚಟ್ನಿ ಬೇಜಾನ ಹಾಕ್ಸ್ಕೊಂಡು ತಿರ್ಗಿ ತೆಗೆದುಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದು ಕ್ರೌಡ್ ಇದೆ. ಸೊ ಅದಕ್ಕೋಸ್ಕರ ಇಡ್ಲಿ ನಾ ಬ್ರೇಕ್ ಮಾಡ್ತೀನಿ ನೋಡಿ. ಸಿಕ್ಕಾಪಟ್ಟೆ ಸಾಫ್ಟಾಗಿ ಇರುತ್ತೆ, ಈ ಥರ ಸ್ಪಾಂಜಿ ಫ್ಲಫಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಪಕ್ಕದಲ್ಲಿ ಚಟ್ನಿ ಇದೆಯಲ್ಲ, ಸೊ ಚಟ್ನಿ ನಾನು ಕರೆಕ್ಟಾಗಿ ಡಿಪ್ ಮಾಡಿಕೊಂಡು ಚಟ್ನಿ ಸಕ್ಕಲಾಗಿದೆ. ಆ್ಯಕ್ಚುಲಿ ಸ್ಪೈಸಿಯಾಗಿ ಇಡ್ಲಿ ಸಾಫ್ಟಾಗಿದೆ, ಒಂದೊಂದು ಬೈಟು ಹೋಗ್ತಾ ಇರುತ್ತೆ. ತುಂಬ ಬಜೆಟ್ ಫ್ರೆಂಡ್ಲಿನೂ ಕೂಡ ತುಂಬ ಜನ ರಶ್ ಬಂದು ಇದನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಈ ಇಡ್ಲಿ ಅಷ್ಟೊಂದು ಫೇಮಸ್ಸು, ಕೈಯಲ್ಲಿ ಹಿಡಿಯೋಕ್ಕಾಗ್ತಾಯಿಲ್ಲ, ಬಿಸಿ ಬಿಸಿಯಾಗಿದೆ ಇವಾಗ. ಚಟ್ನಿ ಜೊತೆ ಹೋಗ್ತಾ ಇರುತ್ತೆ ಗೈಸ್, ತಟ್ಟೆ ಇಡ್ಲಿನೂ ಇರುತ್ತೆ, ಚಿಕ್ಕ ಇಡ್ಲಿನೂ ಇರುತ್ತೆ. ಬಟ್ ನಾವು ಚಿಕ್ಕ ಇಡ್ಲಿ ತೊಗೊಂಡ್ವಿ, ಇಷ್ಟು ಜಾಸ್ತಿ ಕಡೆ ತಟ್ಟೆ ಇಡ್ಲಿ ಇವಾಗ ತಿಂತಾ ಇದ್ದೀವಿ ಅಂತ. ಎಕ್ಸ್ಟ್ರಾರ್ಡಿನರಿ. ಸೊ ಖಂಡಿತ, ಸೊ ನೀವು ಇದೇ ಥರ ಚಾಮರಾಜಪೇಟೆ ಕಡೆ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ಬೇಕು, ಹೊಟ್ಟೆ ತುಂಬ ಬಜೆಟ್ ಫ್ರೆಂಡ್ಲಿ ಪ್ಲೇಸಲ್ಲಿ ತಿನ್ಬೇಕು ಅಂದರೆ ಖಂಡಿತ ಈ ಪ್ಲೇಸ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಮಸ್ಟ್ ಟ್ರೈ ಕೂಡ. ಸೊ ಡೆಫಿನೆಟ್ಲಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಒನ್ ಆಫ್ ದಿ ಮೋಸ್ಟ್ ಕ್ರೌಡೆಡ್ ಪ್ಲೇಸ್ ಇನ್ ಚಾಮರಾಜಪೇಟೆ, ಬ್ರೇಕ್ಫಾಸ್ಟ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಇಡ್ಲಿ ಅಂತೂ ಮಸ್ಟ್ ಟ್ರೈ, ಕ್ಯಾರೆಟ್ ರೈಸ್ ಬಾತ್ ಇಷ್ಟು ಚೇಂಜ್ ಆಗ್ತಿರುತ್ತೆ. ಸೊ ನಿಮ್ಮ ಲಕ್ಕಿ ಇದ್ರೆ ಅದು ಸಿಗುತ್ತೆ, ಇಲ್ಲಾಂತಂದ್ರೆ ಬೇರೆ ಬೇರೆ ರೈಸ್ ಬಾತ್ ಸಿಗ್ತಾ ಇರುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿ ರೇಟ್ಸ್ ಫ್ರಮ್ ದಿನೇಶ್, ಡೂ ವಾಟ್ ಲವ್, ಬೈ.